ಚೊಚ್ಚಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ. ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನುಸಿರಿದೆ ನೆಲ, ಜನಗಳು ನಗು ನಗುತ್ತಿವೆ, ದನ ಕರುಗಳು ಸಡಗರದಲ್ಲಿ ಅದ ನೋಡುವ ತಾವೀಗಿದೆ. ಜನು ಜನುಮವು ಜತೆ ಇರುವರು ಬಿಟ್ಟಿರಲಾರು. ನಿನ್ನ ಹೆಸರನ್ನು ಮೆತ್ತರದಲ್ಲಿ ಅಚ್ಚೊತ್ತಿಸಿ ಬೆರೆವರು, ಅಭಿಮಾನದ ಋಣ ತೀರಿಸೋ ಹುಡುಕಾಟದೆ ಅಲೆದಾಡಿದೆ. ಕರ್ನಾಟಕದಲ್ಲಿದ್ದ ಒಂದು ಹೆಮ್ಮೆಯ ವರಪುತ್ರ ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬ್ರದ್ದು ಇವತ್ತು 68ನೇ ಹುಟ್ಟುಹಬ್ಬದ ಪ್ರಯುಕ್ತ ಹೆಬ್ಬೂಡಿನಲ್ಲಿ ಇವತ್ತೇನು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಕೃಷ್ಣ ಸೇನಾ ಸಮಿತಿಯಿಂದ ಈ ಬಡ ಮಕ್ಕಳಿಗೆ ಒಂದು ಅನ್ನದಾನ ಮತ್ತು ಕೇಕ್ ಕಟ್ ಮಾಡಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ವಿಷ್ಣುವರ್ಧನ್ ಅವರ ನಾವು ಕಳ್ಕೊಂಡಿದ್ದೀವಿ ಅನ್ನೋದನ್ನ ಸುಳ್ಳು ಮಾಡೋದಕ್ಕೆ ವಿಷ್ಣುವರ್ಧನ್ ಅವರು ಸದಾ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ಇಡೀ ರಾಜ್ಯಾಲಯಲ್ಲೂ ರಾಷ್ಟ್ರದಲ್ಲೂ ಸಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ರಾಷ್ಟ್ರೀಯ ಉತ್ಸವ ಸಹ ನಡೀತಾ ಇದೆ. ಈ ವಿಷ್ಣುವರ್ಧನ್ ಅವರ ಒಂದು ಅಕಾಲಿಕ ಮರಣ ನಮಗೆಲ್ಲ ತುಂಬಲಾರದ ನಷ್ಟ ಆಗಿದೆ. ಮತ್ತು ನಾವು ಹೆಬ್ಬೂಡಿ ಈ ವಿಷ್ಣು ಸೇನಾ ಸಮಿತಿಯಿಂದ ಇವತ್ತು 68ನೇ ಹುಟ್ಟುಹಬ್ಬನ ವಿಷ್ಣುವರ್ಧನ್ ಅವರ ನೆನಪಿಗೋಸ್ಕರ ಮಾಡ್ತಾ ಇದ್ದೀನಿ. ಮತ್ತು ವಿಷ್ಣುವರ್ಧನ್ ಅವರ ಸೇನಾ ಸಮಿತಿಯ ಅಭಿಮಾನಿಗಳ ಸಂಘದ ಎಲ್ಲ ನನ್ನ ಸ್ನೇಹಿತರು ಇವತ್ತು ಒಂದು ಅನ್ನದಾನ ಮಾಡೋದ್ರ ಮುಖಾಂತರ ವಿಷ್ಣುವರ್ಧನ್ ಅವರ ಒಂದು ಸಾಂಕೇತಿಕ ಒಂದು ಒಳ್ಳೆಯ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವರಿಗೆಲ್ಲರೂ ನಾವು ಮತ್ತು ನಮ್ಮ ಎಲ್ಲ ಅಣ್ಣ ತಮ್ಮಂದರು ಮತ್ತು ಎಲ್ಲ ಸ್ನೇಹಿತರು ಸಹ ಇವತ್ತು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿರೋದಕ್ಕೆ ನಮಗೆಲ್ಲ ಭಾಳ ಸಂತೋಷದ ವಿಷಯ. ಹೀಗೆ ವಿಷ್ಣುವರ್ಧನ್ ಅವರ ನೆನಪು ನಮಗೆ ಸ್ಥಿರವಾಗಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ವಿಷ್ಣುವರ್ಧನ್ ಅವರು ಅಭಿಮಾನಿಗಳಿಗೆ ಯಾರೋ ಹುಟ್ಟುಹಬ್ಬ ಮಾಡಬೇಡಿ ಅಂತ ಹೇಳುವಂಥದ್ದು ಏನಿಲ್ಲ. ಯಾಕಂದರೆ ವಿಷ್ಣುವರ್ಧನ್ ಅವರು ಕನ್ನಡದ ಆಸ್ತಿ, ಕರ್ನಾಟಕದ ಆಸ್ತಿ, ಅವರ ಆಸ್ತಿ, ಕನ್ನಡದ ಮಕ್ಕಳು ಎಲ್ಲರೂ ಸೇರಿ ಅವರ ಉತ್ಸವ ಮಾಡ್ಬೋದು. ಹಾಗಾಗಿ ಅವರ ವೈಯಕ್ತಿಕವಾಗಿ ಬೆಳೆಯಿರುವಂಥ ವಿಚಾರ ಅದು ನನಗೆ ಗೊತ್ತಿಲ್ಲ. ಹಬ್ಬವನ್ನು ನಾವು ಪ್ರತಿನಿತ್ಯನೂ ಮಾಡ್ತೀವಿ ಮತ್ತು ವರ್ಷ ವರ್ಷನೂ ಇದೆ. ಇವತ್ತೇನೇನು ಕಾರ್ಯಕ್ರಮ ಮಾಡಿದ್ರೆ ಇವತ್ತು ಅದೇ ನಮ್ಮ ವಿಷ್ಣುವರ್ಧನ್ ಹಬ್ಬದ ಪ್ರಯುಕ್ತ ಅವರಿಗೆ ಕೇಕ್ ಕಟ್ ಮಾಡಿದ್ದೀವಿ ಮತ್ತು ಅನ್ನದಾನ ವ್ಯವಸ್ಥೆ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಸಾಮಾಜಿಕವಾಗಿ ಬೆಳೆಸೋದಕ್ಕೆ, ಸಾಮಾಜಿಕ ಕೆಲಸಗಳಲ್ಲಿ ತೊಡಸ್ಕೊಳ್ಳಿಕ್ಕೆ, ರಕ್ತದಾನ ಇರ್ಬೋದು, ನೇತ್ರದಾನ ಇರ್ಬೋದು, ಅಂತ ಒಂದು ಆರೋಗ್ಯ ಶಿಬಿರಗಳಿರ್ಬೋದು. ಮುಂದಿನ ದಿನದಲ್ಲಿ ನಾನೆಲ್ಲ ವಿಷ್ಣು ಸೇನಾ ಸಮಿತಿಯ ಸ್ನೇಹಿತರ ಜೊತೆ ಮಾತಾಡಿ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ನಾನು ಅವ್ರ ಜೊತೆಯಲ್ಲಿ ಮಾತಾಡಿ ಚರ್ಚೆ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ರೀತಿ ಕೆಲಸ ಆಗೋ ರೀತಿಯ ನಿಟ್ಟಿನಲ್ಲಿ ವಿಷ್ಣುವರ್ಧನ್ ಸೇನಾ ಸಮಿತಿಯಿಂದ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನಗೆ ಬುದ್ಧಿ ಬಂದಾಗಿನ ನಾನು ವಿಷ್ಣು ಸರ್ ಫ್ಯಾನ್. ಯಾಕೆ ಅಂತಂದರೆ
ನಾವು ಹಿಂಗೆ ಅಭಿಮಾನಿಗಳು, ನಾನು ಅವ್ರ ಅಭಿಮಾನಿ, ನಾನು ಇವ್ರ ಅಭಿಮಾನಿ ಅಂತ ಹೀಗೆ ನಾವು ಮಕ್ಕಳಲ್ಲಿ ಇದು ಮಾಡ್ತಾ ಇದ್ವಿ. ಆವಾಗ ಅದರಲ್ಲಿ ಏನೋ ನನಗೆ ಒಂದು ಉತ್ಸಾಹ ಕಂಡಿತ್ತು ವಿಷ್ಣು ಸರ್ ನೋಡಿದಾಗ. ಹಾಗೆ ಅವ್ರನ್ನ ನಾವು ಫಾಲೋಅಪ್ ಮಾಡ್ಕೊಂಬಂದಾಗ ಅವ್ರ ಚಿತ್ರಗಳನ್ನ ನೋಡ್ತಾ ಇದ್ವಿ. ಅವ್ರ ಚಿತ್ರಗಳನ್ನ ನೋಡಿದಾಗ ಏನೋ ಒಂದು ನಮಗೆ ಒಂದು ಮೆಸೇಜ್ ಸಿಗ್ತಾ ಇತ್ತು. ಆ ಮೆಸೇಜ್ ಇವತ್ತು ನಮಗೇನಾದರೂ ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ಸ್ಫೂರ್ತಿ ಅವರೇ, ಅವ್ರ ಕಾರಣ. ಇವತ್ತೇನಾದರೂ ಅವ್ರನ್ನ ನಾವು ನೆನ್ಪಿಸ್ಕೊತಾ ಇದ್ದೀವಿ, ಇಡೀ ಕರ್ನಾಟಕದಲ್ಲಿ ಅಷ್ಟು ಜನ ಅವ್ರನ್ನ ಪೂಜಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ ಅಂತಂದರೆ ಕಾರಣ ಅವ್ರು ನಡೆದು ಬಂದಂಥ ದಾರಿ, ಅವರ ಒಂದು ವ್ಯಕ್ತಿತ್ವ, ಪ್ರತಿಯೊಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಂಥ ಒಂದು ಗೌರವ, ಅವ್ರು ಮಾಡಿದಂಥ ಚಿತ್ರಗಳು, ಅದನ್ನು ನೋಡಿ ಬೆಳ್ಕೊಂಡು ಬಂದವರು ನಾವುಗಳೆಲ್ಲರೂ. ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ 68ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕೂಡಿನಲ್ಲಿ. ನಾವು ಈ 68ನೇ ಹುಟ್ಟುಹಬ್ಬ ಸಂಭ್ರಮವನ್ನು ನಾವು ಮಕ್ಕಳಿಗೆ ಕೇಕ್ ವಿತರಣೆ ಮಾಡಿ ಅನ್ನದಾನ ದಾನ ಮಾಡಿ ನಾವು ಈ ಅಭಿಮಾನಿಗಳು ಅವರ ನೆನಪ ಅಜರಾಮರವಾಗಿ ಉಳಿಯೋದಕ್ಕೆ ನಾವು ಇದನ್ನು ಅವ್ರ ಹುಟ್ಟಿದಬ್ಬ ಆಗಲಿ ಅವರ ತೀರಿಕೊಂಡಿದ್ದ ದಿನ ಆಗಲಿ ನಾವು ಯಾವಾಗ್ಲೂ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಹೀಗೆ ಮುಂದುವರಿಸ್ಕೊಂಡು ಬರ್ತೀವಿ. ನಾವು ಯಾವಾಗಲೂ ವಿಷ್ಣುವರ್ಧನ್ ಅವರ ಮೌಲ್ಯಗಳು ನಮ್ಮ ರೂಢಿಸ್ಕೊಂಡು ನಾವು ಅವ್ರ ದಾರಿನಲ್ಲಿ ನಾವು ಅಭಿಮಾನಿಗಳಾಗಿ ಅವ್ರ ನೆನಪನ್ನ ಯಾವಾಗಲೂ ಚಿರಋಣಿಯಾಗಿ ಇರುವಂತೆ ನಾವು ಕಾಪಾಡ್ಕೊಂಡು ಮುಂದೆ ಬರ್ತೀವಿ. ಜೈ ವಿಷ್ಣು ಅಭಿಮಾನಿಗಳ ಸಂಘ. ಸಹಕಾರ ಪ್ರೋತ್ಸಾಹವನ್ನು ಯಾವಾಗಲೂ ಕೊಡ್ತಾ ಇದ್ದೀವಿ, ಮುಂದಕ್ಕೂ ಕೊಡ್ತೀವಿ. ಮತ್ತು ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಈ ವಿಷ್ಣು ಬಳಗ ಎಲ್ಲೆಲ್ಲಿದೆಯೋ ಅವ್ರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಆದಷ್ಟು ಬೇಗ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಿಸೋದಕ್ಕೆ ಬೆಂಗಳೂರಲ್ಲಿ ಸರ್ಕಾರದಿಂದ ಅವ್ರಿಗೆ ಅನುಮತಿ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಮತ್ತು ಇದ್ರಿಗೆ ವಿರೋಧ ಮಾಡೋರು ಸ್ವಲ್ಪ ವಿಷ್ಣು ಅಭಿಮಾನಿಗಳಿಗೆ ನೋವು ತಂದಿದ್ದಾರೆ, ಅದ್ರಿಗೋಸ್ಕರ ಅದನ್ನು ಇದು ಮಾಡಿಕೊಂಡು ಆದಷ್ಟು ಬೇಗ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಎಲ್ಲ ಕೈ ಜೋಡಿಸ್ಬೇಕಾಗಿ ವಿಷ್ಣು ಅಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಅದೇ ರೀತಿ ವೀರಕಪುತ್ರ ಶ್ರೀನಿವಾಸ ರಾಜ್ಯಾಧ್ಯಕ್ಷರು ಹೆಚ್ಚಿನ ರೀತಿಯಲ್ಲಿ ಡೆಲ್ಲಿನಲ್ಲಿ ರಾಷ್ಟ್ರೀಯ ಉತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡಿದರು. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಭರತ್ ಕೆಂಪೇಗೌಡ ಮೈದಾನದಲ್ಲಿ ತುಂಬ ವಿಜೃಂಭಣೆಯಿಂದ ರಾಷ್ಟ್ರೀಯ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ವಿಷ್ಣು ಅಭಿಮಾನಿಗಳು ಕೈ ಜೋಡಿಸ್ಬೇಕಾಗಿ ಕೇಳಿಕೊಂಡು ಇನ್ನು